ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಆರಾಮದಿರೇನ? ಮತ್ತೆ ನಾವು ಕೂಡ ಆರಾಮಾಗಿದ್ದೀವಿ. ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತು ಟ್ರೆಡಿಷನಲ್ ಲುಕ್ ತಗೊಂಡ ಟ್ರೆಡಿಷನ್ ಬಗ್ಗೆ ನಾ ಒಂದು ವಿಡಿಯೋ ಮಾಡಕತ್ತಿದ್ದೀನಿ. ಉತ್ತರ ಕರ್ನಾಟಕದ ಬಡಪುಗಳು ಗಂಡನ ಹೆಸರನ್ನ ಒಡಪಿನಲ್ಲಿ ಯಾವ ರೀತಿಯಾಗಿ ಹೇಳ್ತಾರ ಅನ್ನೋ ಒಂದು ವಿಡಿಯೋನ ನಿಮಗೋಸ್ಕರ ತಗೊಂಡ್ ಬಂದು ಶೇರ್ ಮಾಡಕತ್ತಿದ್ದೀನಿ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೆ ನೋಡಿ. ಬಹಳಷ್ಟು ಇಂಟ್ರೆಸ್ಟಿಂಗ್, ಬಹಳ ಚಂದ ಅದಾವು. ಮತ್ತೆ ಬಹಳಷ್ಟು ಹೊಸ ಹೊಸ ಒಡಪುಗಳನ್ನು ತಗೊಂಡ್ ಬಂದಿದ್ದೀನಿ. ಅದಕ್ಕಾಗಿ ಬರೀ ಹಾಗಿದ್ರೆ ಬಹಳಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಒನ್ ಬೈ ಒನ್ ಅವುಗಳನ್ನು ನೋಡ್ಕೊಂತ ಒನ. ಈಗ ಮೊದಲೇ ನೋಡ್ರಿ, ಆಕಾಶಕ್ಕೆ ಮೆಟ್ಟಿಲು ಇಲ್ಲ, ಆಕಾಶಕ್ಕೆ ಮೆಟ್ಟಿಲು ಇಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ, ಸಂದೀಪ್ ಅವರ ಪ್ರೀತಿಗೆ ಕೊನೆಯೇ ಇಲ್ಲ. ಮನುಷ್ಯ ಜನ್ಮಕ್ಕೆ ಬೇಕು ಮುಕ್ತಿ, ಅದನ್ನು ಪಡೆಯಲಿಕ್ಕೆ ಬೇಕು ಭಕ್ತಿ. ಮನುಷ್ಯ ಜನ್ಮಕ್ಕೆ ಬೇಕು ಮುಕ್ತಿ, ಅದನ್ನು ಪಡೆಯಲಿಕ್ಕೆ ಬೇಕು ಭಕ್ತಿ. ನಮ್ಮ ಸಂದೀಪ್ ಅವರೇ ನನ್ನ ಬಾಳಿನ ಸರ್ವ ಶಕ್ತಿ. ನೋಡ್ರಿ ಎಷ್ಟು ಚಂದತಿ. ಬರೇ ಆಗಿದ್ರೆ ನೆಕ್ಸ್ಟ್ ಹೋಗೋಣ. ರಘುಕುಲ ತಿಲಕ ಶ್ರೀರಾಮ, ರಘುಕುಲ ತಿಲಕ ಶ್ರೀರಾಮ, ಯದುಕುಲ ತಿಲಕ ಘನಶ್ಯಾಮ, ನಮ್ಮ ರಾಯರ ಹೆಸರು ಸಂದೀಪ್ ಎಂಬ ಪ್ರಿಯ ನಾಮ. ಅತ್ತಿ ಮಾವ ಸತ್ಯಪತಿ, ಸಣ್ಣ ಮೈದುನ ಗಣಪತಿ, ನಾನು ನಮ್ಮ ರಾಯರು ಶಿವಪಾರ್ವತಿ. ಬೆಳದಿಂಗಳು ಬೆಳಕ, ಬೆಳದಿಂಗಳು ಬೆಳಕ ಕಳಸಕ್ರಿ ಹಳಕ, ಬೆಳದಿಂಗಳು ಬೆಳಕ ಕಳಸಕ್ರಿ ಹಳಕ, ಸಾಬೂನ್ ಝಳಕ ನಮ್ಮವರು ನನಗಿಂತ ತಳಕ. ಸೀತಾನ ಸೆರಗಿನಲ್ಲಿರುವುದು ಸಾಡಿ ಪೇನ್, ನಮ್ಮವರ ಕೋಟಿನಲ್ಲಿರುವುದು ಮೌಂಟೇನ್ ಪೆನ್. ಜೋಗ್ನೂರ್ ಎಲಿ ಮಲ್ನಾಡ್ ಅಡಿಕೆ, ಜೋಗ್ನೂರ್ ಎಲಿ ಮಲ್ನಾಡ್ ಅಡಿಕೆ, ಒಪ್ಪುಸ್ ಇಡೆ ಕೊಟ್ರೆ ತಪ್ಪಿಸ್ಕೊಂಡು ಹೋಗ್ತಾರ ಸಂದೀಪ್. ಹುಣ್ಣಿಮೆಯಲ್ಲಿ ಮೂಡುವುದು ಪೂರ್ಣ ಚಂದ್ರ, ಮದುವೆಗೆ ಹಾಕಬೇಕು ಹಂದರ, ನಮ್ಮ ಸಂದೀಪ್ ಅವರ ಹೆಸರು ಹೇಳುತ್ತೀನಿ ನನ್ನ ಮನೆಯೇ ಮಂದಿರ. ದೇವರ ಪೂಜೆಗೆ ಬೇಕು ಚಂದನ, ದಾಂಪತ್ಯ ಸುಖಕ್ಕೆ ಬೇಕು ಬಂಧನ, ನನ್ನ ಪತಿ ಸಂದೀಪ್ ಅವರಿಗೆ ನನ್ನ ನಮನ. ಜ್ಞಾನಕ್ಕೆ ಮೂಲ ಮನಸ್ಸು, ಯುದ್ಧಕ್ಕೆ ಮೂಲ ಧನಸ್ಸು, ಜ್ಞಾನಕ್ಕೆ ಮೂಲ ಮನಸ್ಸು, ಯುದ್ಧಕ್ಕೆ ಮೂಲ ಧನಸ್ಸು, ನಮ್ಮ ಸಂದೀಪ್ ಅವರದ್ದು ಬಹಳ ತೇಜಸ್ಸು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ. ಮತ್ತೊಂದು ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ್ದಾದ್ರು ಉತ್ತರ ಕರ್ನಾಟಕದ ಒಡಪುಗಳು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ರಿ. ನಾನು ನಿಮ್ಮ ಹೆಸರನ್ನ ತಗೊಂಡ ಮುಂದಿನ ವಿಡಿಯೋದಲ್ಲಿ ಆ ಒಡಪನ್ನ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ, ಈಗ ಮ್ಯಾರೇಜ್ ಸೀಸನ್ ಐತಿ, ಇವು ಬಹಳಷ್ಟು ಯೂಸ್ಫುಲ್ ಆಗೋ ಅದಾವು. ಅದಕ್ಕಾಗಿ ನೀವು ಕೇಳ್ರಿ, ಕಲ್ತ ಹೇಳ್ರಿ, ಮಸ್ತ್ ಮಜಾ ಆಗ್ತತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.